ರಾಕಿಂಗ್ ಸ್ಟಾರ್ ಯಶ್ ಕನ್ನಡ ಮಾತ್ರವಲ್ಲದೆ ಇಡೀ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ಒಬ್ಬ ನಟ ನ್ಯಾಷನಲ್ ಸ್ಟಾರ್ ಅನ್ನುವಂಥ ಬಿರುದನ್ನು ಕೂಡ ಅವರಿಗೆ ಪ್ರೀತಿಯಿಂದ ಕೊಡಲಾಗಿದೆ ಅದರ ಜೊತೆಗೆ ಕೆ ಜಿ ಎಫ್ ನಂತರ ಇದೀಗ ಟಾಕ್ಸಿಕ್ ಅನ್ನುವಂಥ ಸಿನಿಮಾ ಮೂಲಕ ಮತ್ತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಫ್ಯಾಮಿಲಿ ಲೈಫನ್ನು ಕೂಡ ತುಂಬ ಇಟ್ಕೊಂಡಿರುವಂಥದ್ದು ನಮಗೆಲ್ಲ ಗೊತ್ತೇ ಇದೆ ಅವರ ಪತ್ನಿ ಆಗಿರಬಹುದು ಅವರ ತಂದೆ ತಾಯಿ ತಂಗಿ ಜೊತೆ ತುಂಬ ಅತ್ಯುತ್ತಮವಾದಂಥ ಒಂದು ಒಡನಾಟವನ್ನು ಇಟ್ಕೊಂಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಂಗಿ ನಂದಿನಿ ಅವರು ಕೂಡ ಒಳ್ಳೆ ವಿದ್ಯಾವಂತ ಹೆಣ್ಣುಮಗಳು ಮತ್ತು ನಂದಿನಿ ಅವರ ಜೊತೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ತುಂಬ ಒಂದು ಅವಿನಾಭಾವವಾದಂಥ ಒಂದು ಸಂಬಂಧವಿದೆ ಯಾಕಂದರೆ ಸಹಜವಾಗಿ ಅಣ್ಣ ತಂಗಿಯ ನಡುವೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ ಅದಾದ ನಂತರದಲ್ಲಿ ಆದರೆ ಇಬ್ಬರಿಗೂ ಮದುವೆ ಆದ ನಂತರದಲ್ಲಿ ಆ ಬಾಂಡಿಂಗ್ಸ್ ಸ್ವಲ್ಪ ಕಡಿಮೆ ಆಗುವಂಥದ್ದು ಅವರವ್ರದ್ದೇ ಆದಂಥ ಫ್ಯಾಮಿಲಿಯಲ್ಲಿ ಅವರು ಬ್ಯುಸಿ ಆಗುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡಬಹುದು ಆದರೆ ರಾಕಿಂಗ್ ಸ್ಟಾರ್ ಯಶ್ ವಿಚಾರದಲ್ಲಿ ಆ ಆಗಿಲ್ಲ ಮೊದಲು ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ ಅವರೇ ಹೇಳಿಕೊಂಡಂತೆ ಅವರ ತಂಗಿಯ ಮದುವೆಯನ್ನು ಬಹಳ ಅದ್ದೂರಿಯಾಗಿ ಯಶ್ ಅವರು ಮಾಡಿದರು ಅದು ಅವರ ಬಹಳ ದಿನಗಳ ಒಂದು ಕನಸಾಗಿತ್ತು ತಂದೆಯ ಸ್ಥಾನದಲ್ಲಿ ನಿಂತು ಎಲ್ಲ ಜವಾಬ್ದಾರಿಯನ್ನು ಅವರೇ ತೆಗೆದುಕೊಂಡು ಬಹಳ ಅದ್ಧೂರಿಯಾಗಿ ಅವರ ಮದುವೆಯನ್ನು ಮಾಡಿದರು ಇದೀಗ ನಂದಿನಿ ಅವರು ಆಂಧ್ರ ಮೂಲದ ಉದ್ಯಮಿಯನ್ನು ಮದುವೆಯಾಗಿದ್ದು ಅವರು ಆಂಧ್ರದಲ್ಲಿರುವಂಥದ್ದು ಅವರು ಇಡೀ ಫ್ಯಾಮಿಲಿ ಆಂಧ್ರದಲ್ಲಿದೆ ಬಟ್ ಗಂಡ ಹೆಂಡತಿ ಅಂದರೆ ನಂದಿನಿ ಮತ್ತು ಅವರ ಪತಿ ಇಲ್ಲಿ ಆಗಿದ್ದಾರೆ ಹಾಗೆ ಯಶ್ ಪತ್ನಿ ರಾಧಿಕಾ ಪಂಡಿತ್ ಮತ್ತು ನಂದಿನಿ ಅವರು ಕೂಡ ತುಂಬ ಒಳ್ಳೆಯ ಫ್ರೆಂಡ್ಸ್ ಹಾಗಾಗಿ ಕೆಲ ಪಾರ್ಟಿಗಳಲ್ಲೂ ಕೂಡ ರಾಧಿಕಾ ಮತ್ತು ನಂದಿನಿಯವರು ಒಟ್ಟೊಟ್ಟಾಗಿ ಕಾಣಿಸ್ಕೊಳ್ತಾರೆ ಕೆಲವರು ಯಶ್ ಅವರ ವಿಡಿಯೋಗಳಲ್ಲಿ ಕಮೆಂಟ್ ಹಾಕ್ತಾ ಇರ್ತಾರೆ ಯಾಕೆ ಯಶ್ ಯಾವಾಗಲೂ ಕೂಡ ರಾಧಿಕಾ ಪಂಡಿತ್ ಅವರ ತಂದೆ ತಾಯಿ ಜೊತೆ ಕಾಣಿಸ್ಕೊಳ್ತಾರೆ ಬಿಟ್ಟರೆ ಯಶ್ ಅವರ ತಂದೆ ತಾಯಿ ಮತ್ತು ಅವರ ತಂಗಿ ಜೊತೆ ಹೆಚ್ಚು ಕಾಣಿಸ್ಕೊಳ್ಳೋದಿಲ್ಲ ಅನ್ನುವಂಥ ಮಾತುಗಳು ಹರಿದಾಡ್ತಾ ಇರುತ್ತೆ ಬಟ್ ಆದರೆ ಅವ್ರ ಎರಡೂ ಫ್ಯಾಮಿಲಿಗಳ ನಡುವೆ ಒಂದು ಡೀಸೆಂಟ್ ಆದಂಥ ಒಂದು ಡಿಸ್ಟೆನ್ಸ್ ಇದೆ ಅದನ್ನು ಹೊರತುಪಡಿಸಿದ್ರೆ ಎಲ್ಲರೂ ಅನ್ಯೋನ್ಯವಾಗಿದ್ದಾರೆ ಒಂದು ಒಳ್ಳೆ ಡೀಸೆಂಟ್ ರಿಲೇಶನ್ಶಿಪ್ ಎಲ್ಲರ ನಡುವೆ ಇದೆ ಅದನ್ನು ತುಂಬಾ ಚೆನ್ನಾಗಿ ಯಶ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಹೊರ ಜಗತ್ತಿನಲ್ಲಿ ಸಿಗೋದು ಅಥವಾ ಕೆರಿಯರ್ ಅಲ್ಲಿ ಸಿಗೋದು ಮಾತ್ರ ಸಕ್ಸಸ್ ಅಲ್ಲ ಪರ್ಸನಲ್ ಲೈಫಲ್ಲಿ ಕೂಡ ನಾವು ಹೇಗಿರ್ತೀವಿ ಹೊರಗಿನ ಒಂದು ಸಕ್ಸಸ್ಗೆ ನಮ್ಮ ಪರ್ಸ್ನಲ್ ಲೈಫ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಹೊರಗಿನ ಸೋಲು ಗೆಲುವುಗಳು ಬೇರೆ ಬಟ್ ಮನೆ ಅನ್ನುವಂಥದ್ದು ಮನೆಯಲ್ಲಿರುವಂಥ ಮನಸ್ಸುಗಳು ಗಟ್ಟಿಯಾಗಿದ್ರೆ ಗಟ್ಟಿಯಾಗಿದ್ದರೆ ಮನಸ್ಸುಗಳು ಒಂದಾಗಿದ್ರೆ ಹೊರಗಡೆಯ ಸೋಲು ಗೆಲುವನ್ನು ಒಂದೇ ರೀತಿ ಅಂದರೆ ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಈ ವಿಚಾರದಲ್ಲಿ ಯಶ್ ಹಂಡ್ರೆಡ್ ಪರ್ಸೆಂಟ್ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ